ನಮಸ್ಕಾರ. ಇವತ್ತು ನಾನು ಓದ್ತಿರೋ ಕವನ ಕೊಳಲೂದುವುದೆಂದರೆ. ಬರೆದಿರೋದು ಡಾಕ್ಟರ್ ಆನಂದ್ ಋಗ್ವೇದಿ. ಕವನ ಸಂಕಲನ ತಥಾಗತನಿಗೊಂದು ಪದ್ಮಪತ್ರ. ಕೊಳಲೂದುವುದೆಂದರೆ ಕೊಳಲೂದುವುದೆಂದರೆ ಗಣೆಯೊಳಗೆ ಗಾಳಿಯೂಡಿದಂತಲ್ಲ ಕೃಷ್ಣೆ, ಅದು ಅಂತರಂಗದ ಕೊರಳು, ಉಸಿರ ಏರಿಳಿತವೇ ಭಾಷೆ. ಭಾವ ಸಂಭಾವ್ಯಗಳು ಬದಲಾದರೂ ಮೆಲ್ಲುಸಿರು ನಿಡಿ ಉಸಿರಾಗಿ ಮಾರ್ಪಟ್ಟರೂ ಮೂಕವಾಗದು ಮಾತು. ಗಣೆಯ ನವರಂಧ್ರಗಳಲ್ಲಿ ಹೊಮ್ಮುವ ಗಾಳಿಗೆ ಬಿಗುಮಾನವಿಲ್ಲ, ಸುಮ್ಮನೆ ಸುಮ್ಮಾನ ತೋರುವುದಿಲ್ಲ, ಬಿಮ್ಮನೆ ಬಿರು ನುಡಿಯುವುದಿಲ್ಲ. ಷಡ್ಜದಲ್ಲಿ ಆಡುವ ಮಾತು ಮಂದ್ರದಲ್ಲಿ ಮೆಲುದನಿಯ ಬನಿ. ಬಯಕೆ ಕಳವಳ ಕಾಮನೆ ಭಾವನೆಗಳ ಹದುಳ ಹದವರಿತ ಉಸಿರು ಕೊಳಲ ಹೋಗುವುದು ಹೊಮ್ಮಿ ರಾಗವಾಗಿ ಜತಿಯಿಲ್ಲದ ಏಕ ತಾಳ ಅಂತರ್ಲಯ. ಗೋಕುಲ ಬಿಟ್ಟಂದಿನಿಂದ ನಾನು ಕೊಳಲ ಊದಿಲ್ಲ, ಬಿಡಲಾರೆ ರಾಧೆಯ ಮೋಹ. ಮೋಹನನ ಪ್ರತಿರೂಪ ಈ ಬಾನ್ಸುರಿ ಬಾರಿಸದು ಅಂತರಂಗ ಉಸುರದೆ ಕೊರಳು ಕುಸುರದೆ. ಕೊಳಲೂದುವುದೆಂದರೆ ಡಾಕ್ಟರ್ ಆನಂದ್ ಋಗ್ವೇದಿ. ನಮಸ್ಕಾರ.